ಲೊಕೇಶನ್ ಅಷ್ಟೇ, ನಮ್ಗೆ 6:30 ಅಂತ ಹೇಳಿದ್ದು, ಬಟ್ ನಂದು ಸ್ವಲ್ಪ ಒಂದು 15 ಮಿನಿಟ್ಸ್ ಲೇಟ್ ಆಯಿತು. ಸೊ ಐ ಆಮ್ ವೆರಿ ಸಾರಿ ಪರ್ಸ್ನಲಿ, ವೆರಿ ಸಾರಿ. ಯಾಕಂದರೆ ಎಲ್ಲ ಊರು ಮುಗಿಸ್ಕೊಂಡು ಬಂದಮೇಲೆ ನಾನು ಸ್ವಲ್ಪ ಶಕ್ತಿಧಾಮಗೆ ಹೋಗ್ಬಿಟ್ಟು ಬರೋದು ಒಳಗಡೆ ಸ್ವಲ್ಪ ಲೇಟ್ ಆಗೋಯ್ತು. ಬಟ್ ಇವರೆಲ್ಲ ಬೇನೆ ಬಂದಿದ್ದಾರೆ, ಬಟ್ ಬಂದು ಮಾತಾಡ್ಬೋದಾಗಿತ್ತು, ಬಟ್ ಯಾಕೆ ಮಾತಾಡಲಿ ಅಂತ ಗೊತ್ತಿಲ್ಲ. ಧನಂಜಯ ಎಲ್ಲ ಇಲ್ಲ ಹಂಗಂತಲ್ಲ, ಧನಂಜಯ ಮಾತಾಡಿದ್ರು ನಾವು ಮಾತಾಡ್ದಂಗೆ ಲೆಕ್ಕ. ಬಟ್ ಆದರೂ ಪೃಥ್ವಿ ಅವರು ಎಲ್ಲ ಬಂದಿದ್ರು ಆ್ಯಕ್ಚುಲಾಗಿ ನಮಗೆ. ಆ್ಯಕ್ಚುಲಾಗಿ ನನಗೆ ಒಂದು ಫೋನ್ ಬಂದಿತ್ತಂದ್ರೆ ಬಂದ್ಬಿಡ್ತಿದ್ದೆ ನಾನು, ಬಟ್ 6:30 ನಾನು ಫೋನ್ ಮಾಡಿದ್ದೆ ಬಂದ್ಬಿಡ್ತು. ಅದಕ್ಕೆ ಲೇಟ್ ಆಯ್ತು, ಐ ಆಮ್ ಸಾರಿ ಫಸ್ಟ್ ಆಫ್ ಆಲ್. ಟಗ್ರು ಆದಮೇಲೆ ಒಂದು ಐ ಥಿಂಕ್ ಒಂದು ಜಾತ್ರೆ ಅಂತ ಮಾಡಿದ್ದು ಇದೇನೆ ಬೈರಾಗಿ. ಅದಕ್ಕೆ ಮುಂಚೆ ಒಂದು 2-3 ಡೇಸ್ ಅಲ್ಲಿ ಟಿ ವಿಸ್ಲೆಲ್ಲ ಕುಂತ್ಕೊಂಡು ಮಾತಾಡಿದ್ದು ಪ್ರಮೋಷ್ನಲ್ ಆಯಿತು. ಇವತ್ತು ಸ್ವಲ್ಪ ಎಲ್ಲ ಚಾಮರಾಜನಗರದಲ್ಲಿ ನಾಳೆ ಪ್ರೀ ಲಾಂಚ್ ಇವೆಂಟ್ ಇರೋದ್ರಿಂದ ಏನು ಮಾಡಿದ್ವು ನಾವು, ಮೈಸೂರಿಂದ ಬರಬೇಕಾದ್ರೆ ಒಂದು ಸ್ಮಾಲ್ ಪ್ಲ್ಯಾನ್ ಮಾಡಿದ್ರು ಪ್ರೊಡ್ಯೂಸರು. ಸರಿತಾರೆ ಆನ್ ದ ವೇ ರಾಮನಗರ, ಚನ್ನಪಟ್ಟಣ, ಮಧೂರ್, ಮಂಡ್ಯ ಆ್ಯಂಡ್ ಹಾಸ್ ಮಂಡ್ಯ, ಆಮೇಲೆ ಮೈಸೂರು. ಸೊ ಮೈಸೂರು ಬಂದು ಇಲ್ಲೊಂದು ಪ್ರೆಸ್ ಮೀಟ್ ಇಟ್ಕೋಬೇಕಂತ ಒಂದು ಪ್ಲ್ಯಾನ್ ಮಾಡಿದ್ದು. ಸೊ ಎಲ್ಲ ಊರ್ಲು ಚೆನ್ನಾಗಿತ್ತು. ಅಂದರೆ ನಮ್ಮ ಬೈರಾಗಿ ಬಗ್ಗೆ ಭವಿಷ್ಯ ಎಲ್ಲ, ಯಾಕಂದರೆ ನಾವು ಪ್ರಮೋಷನ್ ಅಂತ ಬಂದಾಗ ಏನು ಮಾಡ್ತೀವಿ, ಅದ್ದೂರಿಯಾಗಿ ಮಾಡಿದ್ದೀವಿ, ಇಷ್ಟು ಖರ್ಚು ಮಾಡಿದ್ದೀವಿ, ಕಷ್ಟಪಟ್ಟು ಮಾಡಿದ್ದೀವಿ ಅಂತ ಹೇಳ್ತೀವಿ. ಇದು ಈ ಬೈರಾಗಿ ಸಿನಿಮಾಕ್ಕೆ ಎಷ್ಟು ಮಟ್ಟಿಗೆ ಅದ್ದೂರಿಯಾಗಿ ಮಾಡಬೇಕು ಅಷ್ಟು ಮಟ್ಟಿಗೆ ಅದ್ದೂರಿಯಾಗಿ ಮಾಡಿದ್ದಾರೆ ಕೃಷ್ಣ ಸಾರ್ಥಕ್ಕು. ಆ್ಯಂಡ್ ಡೈರೆಕ್ಟರ್ ವಿಜಯ್ ಮಿಲ್ಟನ್ ಅಷ್ಟೇ ತುಂಬ ಅಚ್ಚುಕಟ್ಟಾಗಿ ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ. ಆ್ಯಂಡ್ ತುಂಬ ಇಷ್ಟಪಟ್ಟು ಜಾಲಿಯಾಗಿ ಪಿಕ್ಚರ್, ಆ್ಯಕ್ಚುಲಾಗಿ ನಮಗೆ ಪ್ಯಾಂಡಮಿಕ್ ಇರೋದ್ರಿಂದ ಸ್ವಲ್ಪ ಶೂಟಿಂಗ್ ಡೇಟ್ಸ್ಗಳು ಸ್ವಲ್ಪ ಒಂದು 3-4 ಮಂತ್ಸ್ ಎಲ್ಲ ಸ್ವಲ್ಪ ಮುಂದಕ್ಕೆ ಹೋಗಬೇಕಾದ ಒಂದು ಇದು ಬಂತ ಹೊರತು, ಅದರ್ವೈಸ್ 65 ಡೇಸ್ಲಿ ಐ ಥಿಂಕ್ ಫಿಲಮ್ ಮುಗೀತು. ಬಟ್ ತುಂಬ ಚೆನ್ನಾಗಿ ಮಾಡಿದ್ರು. ಬಟ್ ಅಷ್ಟು ದಿನ ಮಾಡಿದ್ರು ತುಂಬಾ ಒಂದು ಜಾಲಿ ಟ್ರಾವೆಲ್ ಇತ್ತು, ಎಮೋಷನ್ ಇತ್ತು, ಆಮೇಲೆ ಫನ್ನಿ ಮೂಮೆಂಟ್ಸ್ ತುಂಬ ಜಾಸ್ತಿ ಇತ್ತು. ಯಾಕಂದರೆ ಯಾವತ್ತು ನಾವು ಇರಬೇಕಾದ್ರೆ ತರಲೆ ಮಾಡ್ಕೊಂಡೇ ನಾವು ಕೆಲಸ ಮಾಡ್ತೀವಿ ತುಂಬಾ. ಒಬ್ರಿಗೊಬ್ರು ಗೋಳಿಕೋತ ಧನಂಜಯ ಇರ್ಬೋದು, ಪೃಥ್ವಿ ಅವ್ರು ಇರ್ಬೋದು, ಇಲ್ಲ ಅಂಜಲಿ ಅವ್ರು ಇರ್ಬೋದು, ಇಲ್ಲಾಂದರೆ ಸಪ್ತ ಅಂತ ಒಂದು ಮಗು ಮಾಡಿದೆ, ದೆನ್ ಶಶಿಕುಮಾರ್, ವಿನೋದ್ ಆಳ್ವ ಒಂದು ಮಾಡಿದ್ದಾರೆ. ಸೊ ಒಂದು ಜಾಲಿಯಾಗೆ ಭಾಳ ಇಷ್ಟಪಟ್ಟು ತುಂಬ ಸ್ಮೂತಾಗಿ ಮಾಡಿದ್ರು. ಇಟ್ಸ್ ಅ ವೆರಿ ಸಿಂಪಲ್ ಫಿಲಮ್, ತುಂಬ ಸಿಂಪಲ್ ಫಿಲಮ್. ಜೊತೆಗೆ ಇದು ಒಬ್ಬ ಹೀರೋ ಅನ್ನೋದಕ್ಕಿಂತ ಕ್ಯಾರೆಕ್ಟರ್ಸ್ ಮೇಲೆ ಜಾಸ್ತಿ ಹೋಗುತ್ತೆ. ನಂದೊಂದು ಕ್ಯಾರೆಕ್ಟರ್, ನಂದು ಶಿವಪ್ಪ ಅಂತ ಒಂದು ಕ್ಯಾರೆಕ್ಟರ್ ಬರುತ್ತೆ, ಕರ್ಣ ಅಂತ ಒಂದು ಕ್ಯಾರೆಕ್ಟರ್ ಬರುತ್ತೆ, ಆಮೇಲೆ ವಾತಾಪಿ ಅಂತ ಪೃಥ್ವಿ ಅವ್ರು ಮಾಡ್ತಾರೆ. ಈ 3 ಜನ ಜೊತೆಯಲ್ಲಿ ಒಂದು ಟೀಚರ್ ಕ್ಯಾರೆಕ್ಟರ್ ಬರುತ್ತೆ, ಒಂದು ಮಗು ಕ್ಯಾರೆಕ್ಟರ್ ಬರುತ್ತೆ, ಆ್ಯಂಡ್ ಶಶಿಕುಮಾರ್ ಕ್ಯಾರೆಕ್ಟರ್. ಈ ಎಲ್ಲ ಕ್ಯಾರೆಕ್ಟ್ರಿಗೂ ಅವ್ರು ಅದರದೇ ಆದ ಒಂದು ವಿಶೇಷತೆ ಇದೆ, ಒಂದು ಭಾವನೆ ಇದೆ. ಆ ಭಾವನೆ ಜೊತೇಲಿ ಎಲ್ಲ ಟ್ರಾವೆಲ್ ಮಾಡ್ತಾರೆ. ನಂದು ಒಂದು ಭಾವನೆ ಇದೆ. ಸೊ ಪ್ರತಿಯೊಬ್ಬರು ಮನುಷ್ಯನ ಜೀವನದಲ್ಲಿ ಒಂದೊಂದು ಭಾವನೆ ಇದೆ. ಆ ಭಾವನೆ ಚೆನ್ನಾಗಿರುತ್ತೋ ಚೆನ್ನಾಗಿರಲ್ವೋ ಅದು ಪಿಕ್ಚರಲ್ಲಿ ಬಂದು ನೋಡಿದಾಗ ನಮಗೆ ತುಂಬ ಚೆನ್ನಾಗಿ ಕನೆಕ್ಟ್ ಆಗುತ್ತೆ. ಬಟ್ ಯೂಶ್ವಲಾಗಿ ಏನಂದರೆ ವಾಟ್ ಹ್ಯಾಪನ್ಸ್ ಇನ್ ದ ಸೊಸೈಟಿಲಿ ಅದನ್ನು ಭಾಳ ಸೂಕ್ಷ್ಮವಾಗಿ ಎಂಟರ್ಟೈನಿಂಗ್ ವೇಲೆ ಹೇಳಿದ್ದಾರೆ. ಆ್ಯಂಡ್ ಟುವರ್ಡ್ಸ್ ದ ಕ್ಲೈಮ್ಯಾಕ್ಸ್ ಒಂದು ಒಳ್ಳೆ ಒಂದು ಮೆಸೇಜ್ ಇದೆ, ಒಳ್ಳೆ ಮೆಸೇಜ್ ಇದೆ. ಈಗಿನ ಕಾಲಕ್ಕೆ ಎಲ್ಲರೂ ತಿಳ್ಕೊಬೇಕಾದ ಮೆಸೇಜ್ ಇದೆ. ಆಮೇಲೆ ಅಬೌಟ್ ಲೈಫ್ ಫಿಲಾಸಫಿನ ಭಾಳ ಬ್ಯೂಟಿಫುಲ್ ಆಗಿ ಹೇಳ್ತಾ ಹೋಗ್ತಾರೆ. ಸಮ್ ಸರ್ಟನ್ ಮ್ಯಾಟರ್ಸ್ ಆರ್ ವೆರಿ ಬ್ಯೂಟಿಫುಲಿ ಟೋಲ್ಡ್ ಇನ್ ದಿಸ್ ಫಿಲಮ್. ಇಟ್ಸ್ ಎ ಸಿಂಪಲ್ ಫಿಲಮ್. ಆ್ಯಂಡ್ ಏನಂತೀವಿ, ಹೀರೋ ಬಂದು ಒಂದು 50 ಜನ ಹೊಡಿಯೋದು, ಅಲ್ಲಿ 100 ಜನ, ಅದು ಆ ಥರ ಇಲ್ಲದೇ ಭಾಳ ಹೀರೋನೇ ಒಂದು ಒಂದು ಇದರಲ್ಲಿ ಹೋಲ್ ಸ್ಟೋರಿನೇ ಒಂದು ಹೀರೋ ಥರ ಬಿಹೇವ್ ಮಾಡುತ್ತೆ. ಆ ಹೀರೋ ಥರ ಇರೋ ಸ್ಟೋರಿಲಿ ನಾವು ಧನಂಜಯ್ ಪೃಥ್ವಿ ಎಲ್ಲ ಒಂದೊಂದು ಕ್ಯಾರೆಕ್ಟರ್ ಮಾಡ್ಕೊಂಡು ಐ ಥಿಂಕ್ ಪ್ರತಿಯೊಬ್ಬರು ಕ್ಯಾರೆಕ್ಟರ್ ತುಂಬಾ ಅಚ್ಚುಕಟ್ಟಾಗಿ ಬಂದಿದೆ, ತುಂಬ ನೀಟಾಗಿ ಬಂದಿದೆ. ಭಾಳ ವಿಶೇಷತೆ ಇದೆ, ಒಬ್ರಿಗೊಬ್ರು ಲಿಂಕ್ ಆಗ್ತಾ ಇರ್ತೀವಿ ಎಲ್ಲ ಕ್ಯಾರೆಕ್ಟರ್ಸ್. ಎಸ್, ಅದು ಎಕ್ಸ್ಪೆಕ್ಟೇಷನ್ ತಕ್ಕಂತೆ ಇದೆ. ಬಟ್ ಇದರಲ್ಲಿ ಬೇರೆ ಥರ ಇದೆ, ಬೇರೆ ಥರ ಇದೆ. ಅಂದರೆ ಏನು ಅನ್ಕೋತಾರೋ ಅದಾಗಲ್ಲ, ಏನು ಅನ್ಕೋತಾರೋ ಆ ಥರ ಇಲ್ಲದೇ ಭಾಳ ಚೆನ್ನಾಗಿ ಒಂದು ಜೆಲ್ ತುಂಬ ಚೆನ್ನಾಗಿದೆ ಕ್ಯಾರೆಕ್ಟರ್ ಬಗ್ಗೆ. ಆ್ಯಂಡ್ ಕ್ಲೈಮ್ಯಾಕ್ಸ್ ಒಂದು ವಿಶೇಷವಾದ ಒಂದು, ಬಟ್ ಆ್ಯಕ್ಷನ್ ಬ್ಲಾಕ್ಸ್ ಎಲ್ಲ ತುಂಬ ಚೆನ್ನಾಗಿದೆ.
ಕ್ಲೈಮ್ಯಾಕ್ಸ್ ಆ್ಯಕ್ಷನ್ ಯಾವಾಗ ಏನಾಗ್ಬೋದು ಅನ್ನೋ ಒಂದು ಕ್ಯೂರಿಯಾಸಿಟಿನ ಆ್ಯಕ್ಷನ್ ಬ್ಲಾಕ್ಸ್ ಒಂದು ಮೂರು ತ್ರೀ ಆ್ಯಕ್ಷನ್ ಬ್ಲಾಕ್ಸ್ ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಆ್ಯಕ್ಷನ್ ಬ್ಲಾಕ್ಸ್. ರೇರ್ ಕಾಂಬಿನೇಷನ್, ಬಟ್ ಈ ಸಿನಿಮಾದಲ್ಲಿ ಯಾವ ಥರ ಬೇಕೋ ಅದಿರುತ್ತೆ. ಯಾಕಂದ್ರೆ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾರೆ ಟಗರುಗಳಿರೋ ಥರ ಹೆಂಗಿರ್ಬೋ, ಟಗರುಗಿಂತ ಬೇರೆ ಥರ ಹೆಂಗಿರೋ, ಅದೇ ವಿಶೇಷತೆ ಇದಿರಲಿ, ಏನು ಅನ್ಕೋತೀವೋ ಅದಾಗಲ್ಲ. ಅದನ್ನು ಭಾಳ ಚೆನ್ನಾಗಿ ಪಿಕ್ಚರಲ್ಲಿ ಬಂದು ನೋಡಿದಾಗ ಆ ಕ್ಯಾರೆಕ್ಟ್ರಿಗೆ ಅದರದೇ ಆದ ವಿಷಯ. ಅದಕ್ಕೆ ಹೇಳಿದೆ ಓಪನಿಂಗ್ ಹೇಳಿದೆ, ನಾನು ಏನು ಹೇಳಿದೆ, ಪ್ರತಿಯೊಬ್ಬರ ಕ್ಯಾರೆಕ್ಟ್ರಿಗೂ ಅದರದೇ ಆದ ವಿಶೇಷತೆ ಇದೆ, ಅದರದೇ ಆದ ಒಂದು ಭಾವನೆ ಇದೆ. ಆ ಭಾವನೆ ಪಾಸಿಟಿವ್ ಆಗಿರ್ಬೋದು, ನೆಗೆಟಿವ್ ಆಗಿರ್ಬೋದು. ಪರಿವರ್ತನೆ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ, ಐ ಡೋಂಟ್ ನೋ. ಬಟ್ ಎಲ್ಲ ಥರ ಫಿಲ್ಮ್ ಮಾಡಬೇಕು. ಇನ್ನು ನೆಕ್ಸ್ಟು ಒಂದು ಎರಡು ಮೂರು ಸ್ಟೋರಿ ಲೈನ್ ನೋಡಿದ್ರೆ ವೆರಿ ಡಿಫ್ರೆಂಟ್ ಆಗಿರುತ್ತೆ. ಅಂದರೆ ಫಿಲಾಸಫಿ ಕಡೆ ಸ್ವಲ್ಪ ಜಾಸ್ತಿ ಗಮನ ಹೋಗ್ತಾ ಇದೆ ಅಂತ ಕಾಣುತ್ತೆ. ಐ ಥಿಂಕ್ ಮೈಟ್ ಬಿ ದಟ್, ನೀವು ಹೇಳಿದ್ದು ಕ್ವಶನ್ ಕರೆಕ್ಟ್ ಆಗಿದೆ. ಐ ಥಿಂಕ್ ಐ ಅಗ್ರಿ ವಿತ್ ಯು, ಮೈಟ್ ಬಿ ಅದು ಐ ಥಿಂಕ್ ಐ ಆಮ್ ರೀಚಿಂಗ್ 60 ಇವಾಗ, ಜುಲೈ 12th ಬಂದರೆ. ಮೈಟ್ ಬಿ ದಟ್ ಏಜ್ ಇಸ್ ಟೇಕಿಂಗ್ ಮೀ ಟುವರ್ಡ್ಸ್ ದಟ್ ಲೈನ್. ಬಟ್ ಸ್ಟಿಲ್ ಐ ವಾಂಟ್ ಟು ಡೂ ಮಾಸ್ ರೋಲ್ ಮಾಡಬೇಕಂತ ಇದ್ದೇ ಇದೆ. ಮಾಸ್ ರೋಲ್ ಜೊತೆಲಿ ಬೇರೆ ಥರವಾದ ಇದು ಬರಬೇಕು ಅನ್ನೋದೇ ಒಂದು ಆಸೆ. ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಅದು ನನ್ನ ಭಾಗಕ್ಕೆ ಬಂತು. ಬಟ್ ನಾವು ಹುಡ್ಕೊಳೋದಾಗ ಸಿಗಲ್ಲ, ಅದು ಯಾವತ್ತೂ ಹುಡ್ಕೊಂಡು ಹೋಗ್ಬಾರ್ದು, ಅದು ಅದಾಗೆ ಬರಬೇಕು. ಬಟ್ ಅದಾಗೆ ಬಂತು. ಇದು ಬಂದಾಗ ಏನಾಗುತ್ತೆ ಅಂದರೆ ಭಾಳ ಚೆನ್ನಾಗಿ ಹೊಂದ್ಕೊಂಡು ಹೋಗ್ಬೇಕು ಸ್ಕ್ರೀನ್ ಪ್ಲೇಗೆ. ಸ್ಕ್ರೀನ್ ಪ್ಲೇಗೆ ಹೊಂದ್ಕೊಳ್ಳದೆ ಹೋದರೆ ಭಾಳ ಕಷ್ಟ. ಇದರಲ್ಲಿ ವಿಶೇಷತೆನೇ ಅದು, ಏನೋ ಒಂದು ಹೋಗಿ ಒಂದು 50 ಜನ ಹೊಡಿಯೋದು, ಇಲ್ಲಾಂದರೆ ಏನಂತೀವಿ ಒಂದು ಮಾಸ್ ಒಂದು ಎರಡು ಮೂರು ಡೈಲಾಗ್ ಮಾತಾಡೋದ್ರಿಂದ ಏನಿಲ್ಲ. ಇದರಲ್ಲಿ ಒಂದೇ ಒಂದು ಡೈಲಾಗ್ ಒಂದು ತುಣುಕಲು ಬಿಟ್ಟಿದ್ದಾರೆ ಅದು ಟೀಸರ್ಲಿ, ಸಿಂಪಲ್ ಆಗಿರೋದು ನೋಡಿ ಡಮ್ಮಿ ಪೀಸ್ ಅಂದ್ಕೊಂಡ ಅಂತ. ಅದು ಭಾಳ ಸಿಂಪಲ್ ವರ್ಡ್, ಬಟ್ ಅದು ಅಲ್ಲಿ ಸೌಂಡಿಂಗು ಆ ಸಿಚುವೇಷನ್ಗೆ ಏನು ಕನೆಕ್ಟ್ ಆಗುತ್ತೆ ಅನ್ನೋದು ತುಂಬ ಚೆನ್ನಾಗಿ. ಡೈರೆಕ್ಟರ್ಸ್ ಸ್ಕ್ರೀನ್ ಪ್ಲೇ ಸ್ಟೈಲ್ ಇದೆಯಲ್ಲ, ಅದು ಭಾಳ ಚೆನ್ನಾಗಿದೆ ಈ ಸಿನಿಮಾದಲ್ಲಿ. ಇದು ಅಪ್ಪಾಜಿ ಇದು ಒಂದು ಫಂಕ್ಷನ್ ಆಗಿತ್ತು ತುಂಬ ವರ್ಷಗಳಿಂದೆ, ಭಾಳ ಭಾಳ ವರ್ಷಗಳಿಂದೆ. ಸೊ ಅದಾದಮೇಲೆ ಏನೋ ಒಂದ್ಸತಿ ಈ ಭಾಗಕ್ಕೂ ಬರೋಣ ಅಂತ ಒಂದು ಅನಿಸ್ತು. ಸೊ ಆಮೇಲೆ ಇನ್ನೊಂದು ಒಂದು ನಂಟಿದೆ, ಅಪ್ಪಾಜಿ ಹುಟ್ಟಿದ ಊರು ಗಾಜನೂರು ಪಕ್ಕದಲ್ಲೇ. ಸೊ ನಾವು ಅವಾಗವಾಗ ಗಾಜನೂರಂತೂ ಸಾಕಷ್ಟು ಸತಿ ಹೋಗ್ತಾ ಇದ್ದೋ ಹಾಲಿಡೇಸ್ ಟೈಮಲ್ಲ. ನಾನು ಚಿಕ್ಕ ವಯಸ್ಸಿನಲ್ಲಿ ಸಾಕಷ್ಟು ಹಾಲಿಡೇಸ್ಲೇ ನಾವು ಶೂಟಿಂಗ್ ಅಪ್ಪಾಜಿ ಶೂಟಿಂಗ್ ಹೋಗ್ತಿರಲಿಲ್ಲ ಜಾಸ್ತಿ ಹೊತ್ತು, ನಾವು ಗಾಜನೂರಲ್ಲೇ ಕಾಲ ಕಳೀತಾ ಇದ್ವಿ. ಎಲ್ಲ ಒಂದು ಕಡೆ ಒಂದು ನಮಗೆ ಚಾಮರಾಜನಗರದಲ್ಲಿ ನಮ್ಮ ಅತ್ತೆ ಇದ್ದರು ಒಂದು ಸ್ವಲ್ಪ ವರ್ಷ. ಅದಾದಮೇಲೆ ಅವ್ರ ಮಕ್ಕಳಲ್ಲಿ ನಮ್ಮ ಮನೆಗೆ ಬಂದಾಗ ಎಲ್ಲ ಜೊತೆಯಲ್ಲಿ ಜಾಯಿಂಟ್ ಫ್ಯಾಮಿಲಿ ಆಗಿದ್ದು. ಫಿಲಾಸಫಿ ಇದೆ, ಅದು ತುಂಬ ರೇರ್ ಫಿಲಾಸಫಿ. ಯಾಕಂದರೆ ಆಸೆ ಆಕಾಂಕ್ಷೆ ಇರುತ್ತೆ ಮನುಷ್ಯನಿಗೆ, ಅದಕ್ಕಿಂತ ದೊಡ್ಡದು ಮಾನವೀಯತೆ ಮನುಷ್ಯತ್ವ. ಲೈಕ್ ಹೆಂಗೆ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡಿ. ನೋ ನೋ ಐ ಆಮ್ ಸೇಯಿಂಗ್ ಸಿಂಪಲ್, ನೀವು ಎಕ್ಸಾಂಪಲ್ ಕೊಟ್ಟರೆ ನಾವು ಅದಕ್ಕೆ ಆನ್ಸರ್ ಮಾಡ್ಬೋದು. ಯಾಕಂದರೆ ಫಿಲಾಸಫಿ ಅಂದರೆ ಬಜರಂಗಿ 2 ಒಂದು ಒಳ್ಳೆ ಫಿಲಾಸಫಿ ಇತ್ತು. ಆ್ಯಂಡ್ ಟಗ್ರಲ್ಲೂ ಇವನ್ ದೋ ಇಟ್ಸ್ ಅನ್ ಆ್ಯಕ್ಷನ್ ವಿತ್ ದಿಸ್ ಒನ್, ದೇರ್ ಇಸ್ ಅ ಬ್ಯೂಟಿಫುಲ್ ಮೆಸೇಜ್, ಬಿ ಕೇರ್ಫುಲ್ ಅನ್ನೋದು ನಾವು ಇನ್ನೂ ಯೂಸ್ ಮಾಡ್ತಿದ್ದೀವಿ, ಹುಷಾರಾಗಿರಿ ಅಂತ. ಯಾವಾಗ ಇವಾಗಲೂ ಅದು ಮಾಮೂಲಿ ಡೈಲಾಗ್, ಇವಾಗ ಇಷ್ಟೊಂದು ಸಿಸ್ಟಮ್ ಇದ್ಕೊಂಡು ನಾವು ಹುಷಾರಾಗಿರಿ ಅಂತ ಹೇಳಬೇಕಾ ಅನ್ನೋದೊಂದಿತ್ತು. ಬರ್ತಾ ಇದೆ, ಇಟ್ ಈಸ್ ಕಮಿಂಗ್. ಆ್ಯಂಡ್ ದ್ರೋಣ ಅಂತ ಒಂದು ಸಿನಿಮಾ ಮಾಡಿದ್ದು, ನಮಗೆ ಬ್ಯಾಡ್ ಲಕ್, ಇಟ್ ವಾಸ್ ವಿ ಗಾಟ್ ಕಾಟ್ ಇನ್ ದಟ್ ಕರೋನಾ. ಆಗಿ ಒಂದು ವಾರ ಆದಮೇಲೆ ಪಿಕ್ಚರೇ ನಿಂತೋಯ್ತು ಬಿಕಾಸ್ ಆಫ್ ಕರೋನಾ. ಏನು ಮಾಡ, ಬಟ್ ಅದರಲ್ಲೂ ಅಷ್ಟೇ ಒಂದು ಸ್ಕೂಲ್ ಟೀಚರ್ ಒಂದು ಹೆಂಗೆ ಹಿ ವಾಂಟ್ಸ್ ಟು ಸೇವ್ ದಟ್ ಗೌರ್ಮೆಂಟ್ ಸ್ಕೂಲ್ ಹೆಂಗೆ ಕಾಪಾಡ್ಕೋಬೇಕನ್ನೋದು ಒಂದು ಮೆಸೇಜ್ ಇತ್ತು. ವಿ ಹ್ಯಾವ್ ಬೀನ್ ಡೂಯಿಂಗ್ ಕಮೆಂಡ್, ಏನು ಜನಗಳಿಗೆ ಬೇಕಾದ ಸಂದೇಶವಾದ ಸಿನಿಮಾ ಮಾಡಬೇಕಂತ. ಇದರಲ್ಲೂ ಆ ಫಿಲಾಸಫಿ ಇದೆ, ಆ ಟಚ್ ಇದೆ. ಈಗಿನ ಕಾಲದಲ್ಲಿ ಏನು ನಡೀತಾ ಇದೆ, ನ್ಯಾಚುರಲ್ ಎಲಿಮೆಂಟ್ಸ್ ಏನಿದೆ, ಇದು ತುಂಬ ನ್ಯಾಚುರಲ್ಲಾಗೆ ಭಾಳ ನ್ಯಾಚುರಲಾಗಿ ಹೋಗುತ್ತೆ. ಕಮರ್ಷಿಯಲ್ ಪಾಯಿಂಟ್ಸ್ ಇದ್ರೂ ನೀವು ಸಿನಿಮಾ ನೋಡಿದಾಗ ಅನಿಸಲ್ಲ, ಇಟ್ ವಿಲ್ ಬಿ ಲೈಕ್ ಅಯ್ಯೋ ಒಂದು ಕಾಮಿಡಿ ಸೀನ್ ಇದ್ರೂ
ಬಹಳ ಚೆನ್ನಾಗಿ ಕನೆಕ್ಟ್ ಆಗ್ತಾ ಹೋಗುತ್ತೆ.